ಬಿಎಸ್ವೈ ವಿರುದ್ಧ ಏಕವಚನದಲ್ಲೇ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಇವರೆಲ್ಲ ನನ್ನನ್ನೇ ಬಿಡಲಿಲ್ಲ, ನಿನ್ನ ಬಿಡ್ತಾರ. ಎಸ್, ಏಕವಚನದಲ್ಲೇ ಬಿಎಸ್ವೈ ವಿರುದ್ಧ ಡಿಕೆಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇವರೆಲ್ಲ ನನ್ನನ್ನೇ ಬಿಡಲಿಲ್ಲ, ನಿನ್ನ ಬಿಡ್ತಾರಾ ಅಂತ ಪ್ರಶ್ನಿಸ್ತಾರೆ. ಯಡಿಯೂರಪ್ಪ, ಇವರೆಲ್ಲ ನಿನ್ನನ್ನ ಬಿಡ್ತಾರಾ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸ್ತಾರೆ ಡಿಕೆಶಿ. ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ. ಚಕ್ರ ಹೇಗೆ ತಿರುಗಿಸಬೇಕು ಅಂತ ನನಗೆ ಗೊತ್ತಿದೆ. ಕಾಲಚಕ್ರ ತಿರುಗ್ತಾ ಇರುತ್ತೆ, ಅದನ್ನು ಯಾವ ರೀತಿ ಹೇಗೆ ತಿರುಗಿಸಬೇಕು ಅನ್ನೋದು ನನಗೂ ಗೊತ್ತಿದೆ. ಎಸ್, ಇದು ಆಡಿರುವಂತಹ ಮಾತು ಬೇರಾರು ಅಲ್ಲ, ಮಾಜಿ ಸಚಿವ ಡಿ ಕೆ ಶಿವಕುಮಾರ್. ಚಕ್ರ ಹೇಗೆ ತಿರುಗಿಸಬೇಕು ಅಂತ ನನಗೆ ಗೊತ್ತಿದೆ. ನೋಡ್ತಾ ಇರಿ, ಟಗರು ಅಡ್ಡಾದಲ್ಲಿ ಈ ಕನಕಪುರ ಬಂಡೆಯ ಅಬ್ಬರ ಇದು. ಏಕವಚನದಲ್ಲೇ ಸಂಬೋಧಿಸಿದ ಡಿಕೆಶಿ, ಡಗರು ಅಡ್ಡಾದಲ್ಲಿ ಕನಕಪುರ ಬಂಡೆಯ ಅಬ್ಬರ ಇದು. ನಾನು ರಾಜಕೀಯಕ್ಕಾಗಿ ಜಾತಿ ದುರುಪಯೋಗ ಮಾಡಿಕೊಂಡಿಲ್ಲ. ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ. ಚಕ್ರ ಹೇಗೆ ತಿರುಗಿಸಬೇಕು ಅಂತ ನನಗೆ ಗೊತ್ತಿದೆ, ನೋಡ್ತಾ ಇರು ಅಂತ ಏಕವಚನದಲ್ಲೇ ಸಂಬೋಧಿಸಿದ್ದಾರೆ ಡಿಕೆಶಿ. ಡಗರು ಅಡ್ಡಾದಲ್ಲಿ ಕನಕಪುರ ಬಂಡೆಯ ಅಬ್ಬರ ಇದು. ನಾನು ರಾಜಕೀಯಕ್ಕಾಗಿ ಜಾತಿ ದುರುಪಯೋಗ ಮಾಡಿಕೊಂಡಿಲ್ಲ, ಹಾಗೇನಾದ್ರೂ ಸಾಬೀತುಪಡಿಸಿದ್ರೆ ಹಿಂದೆ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತೀನಿ. ಎಲ್ಲ ಮಾತುಗಳನ್ನ ಆಡಿರುವಂತದ್ದು ಡಿ ಕೆ ಶಿವಕುಮಾರ್. ಚಕ್ರ ಹೇಗೆ ತಿರುಗಿಸಬೇಕು ಅಂತ ನನಗೆ ಗೊತ್ತಿದೆ, ನೋಡ್ತಾ ಇರು ಅಂತ ಹೇಳಿದ್ದಾರೆ ಡಿಕೆಶಿ. ರಾಜಕಾರಣದಲ್ಲಿ ಹೋರಾಟ ಮಾಡೋಣ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಚಕ್ರ ಹಂಗೆ ತಿರುಗಿಸೋದು ಗೊತ್ತಿದೆ ನನಗೆ, ಚಕ್ರ ಹೆಂಗ್ ತಿರುಗಿಸ್ಬೇಕು ಅಂತ. ತಿರುಗಿಸೋಣ, ಸುಮ್ಮನೆ ಹೇಳೋದಕ್ಕೆ ಫಸ್ಟ್ ನಮ್ಮನೆ ಚೆಕ್ ಮಾಡ್ಕೊಳ್ಳೋಣ ಫಸ್ಟ್, ಆಮೇಲೆ ಚಕ್ರ ಗಾಡಿ ಚಕ್ರಗಳು ಹೆಂಗೋ ಉಳಿಸ್ಬೇಕು ತಿರುಗಿಸ್ಬೇಕು ಅಂತ. ಏನ್ ಪರ್ಮನೆಂಟ್ ಏನಿಲ್ಲ ಈಗ ಬೇರೆ. ಇವತ್ತು ನಾನು ಜೈಲಲ್ಲಿ ಇದ್ದಾಗ ಎಷ್ಟೋ ಜನ ಬಂದು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡುದು, ನಾನು ಯಾರು ಭೇಟಿ ಮಾಡಕ್ ಆಗ್ಲಿಲ್ಲ. ಅಲ್ಲಿ ವಾರಕ್ಕೆ ಎರಡೇ ದಿನ ಎರಡು ದಿನದಲ್ಲಿ ಬಹಳ ವಿವಿಧ ನಾಯಕರುಗಳಿಗೆ ನಾನು ಪರ್ಮಿಷನ್ ಕೊಡಬೇಕಾಗಿತ್ತು. ಸೊ ಬಹಳ ಜನ ಯಾರು ಕೇಳ್ಕೊಂಡಿದ್ರು, ಕುಮಾರಸ್ವಾಮಿ ಅವರು, ದೇವೇಗೌಡರು ಕೂಡ ಬಂದಿದ್ರು, ಅವರು ಕೂಡ ಕೇಳ್ಕೊಂಡ್ರು. ಅವರು ಬಂದು ಭೇಟಿ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಒಂದು ವಾರ ಕೂತಿದ್ರು, ದೇವೇಗೌಡರು ಎರಡು ದಿನ ಇದ್ರು. ಆದ್ರೆ ನಾನು ಅವ್ರು ಒಂದಿನ ಟೈಮು ಕೊಡಬೇಕಾದ ಪರಿಸ್ಥಿತಿ, ನನ್ನ ಧರ್ಮ ಅದು. ಇನ್ನಂತೇನಿದ್ದಿದ್ದು ಅದೊಂದು ಶಕ್ತಿ. ಪಾಪ ನನ್ನ ಸ್ನೇಹಿತ ವಿಶ್ವನಾಥ್ ಬಂದು ಸಿಎಂ ಹೇಳಿ ಏನೋ ಇದ್ರು ದೊಡ್ಡ ತೊಂದ್ರೆ ಮಾಡ್ಬಿಟ್ಟಿದೀನಿ ಅಂತ ಹೇಳಿ ಪಾಪ ಸ್ಟೇ ಮಾಡಿಸ್ಬಿಟ್ಟು ಅದು ಅಧಿಕಾರ ಹೋಯ್ತು, ಬೇರೆ ಪಾರ್ಟಿಯವ್ರ ಪಾಲು ಆಗೋಯ್ತು. ಬೇರೆ ಪಾರ್ಟಿ ಇಲ್ಲಾಂದ್ರೆ ಅದೆಲ್ಲ ಕಾರ್ಯಕರ್ತರ ಪಾಲಾಗಿ ಇವತ್ತು ಇರ್ತಿತ್ತು. ನನ್ನ ಅಧಿಕಾರದ ಅವಧಿಯಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನನ್ನ ನೋಡಿದ್ದೀರಿ, ಎಷ್ಟೋ ಜನರಿಗೆ ಅಧಿಕಾರ ಕೊಟ್ಟಿದ್ದೀನಿ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀನಿ. ಯಾರು ಒಬ್ರು ಅಧಿಕಾರನ ಡಿ ಕೆ ಶಿವಕುಮಾರ್ ಜಾತಿ ಮೇಲೆ, ವ್ಯಾಮದ ಮೇಲೆ, ಹಣದ ಮೇಲೆ ಮಾರ್ಕೊಂಡಿದ್ದಾರೆ ಅಂತ ಒಬ್ರು ಬೆಟ್ಟೆ ತೋರಿಸಿದ್ರೆ ಇವತ್ತೇ ರಾಜಕಾರಣದಿಂದ ನಾನು ನಿವೃತ್ತಿ ಆಗ್ಲಿಕ್ಕೆ ಸಿದ್ಧನಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ್ರೂ ಕೂಡ ನನ್ನ ಸಮಾಜ, ಈ ಡಿ ಕೆ ಶಿವಕುಮಾರ್ ಈ ಸಮಾಜದಲ್ಲಿ ಹುಟ್ಟಿದ್ದಾನೆ ಅಂತೇಳಿ ನನ್ನ ಮಂತ್ರಿ ಕೊಡುವಾಗ ನನ್ನ ಕೆಲಸದ ಮೇಲೆ ಕೊಡುವುದಿಲ್ಲ. ಇದು ನಮ್ಮ ಪಕ್ಷದಲ್ಲಿ ಇರುವಂತ ಅನೇಕ ವಿಚಾರಗಳು ರಾಜಕೀಯದ ವ್ಯವಸ್ಥೆಯಲ್ಲಿ ಎಲ್ಲ ಪಾರ್ಟಿನೂ ಬಂದ್ಬಿಟ್ಟಿದೆ, ನಾನೇನು ಮಾಡಕ್ ಆಗುದಿಲ್ಲ. ಆದ್ರೆ ನಾನು ನನ್ನ ಸಿದ್ಧಾಂತ ಬಿಟ್ಟು, ಜಾತ್ಯತೀತ ತತ್ವ ಬಿಟ್ಟು ಯಾವತ್ತೂ ಕೂಡ ನಾನು ಹೋಗ್ಲಿಲ್ಲ. ಹಿಂದೆ ಕೂಡ ನಮ್ಮ ಸರ್ಕಾರ ನಾವು ಉತ್ತಮವಾಗಿ ಕೆಲಸ ಮಾಡುದು, ಒಂದೆರಡು ಮೂರು ಕೆಲವು ತೀರ್ಮಾನಗಳು ಜನರಿಗೆ ಒಪ್ಪಿಗೆ ಆಗದೆ ಇವತ್ತು ಈ ತೊಂದರೆಯನ್ನ ನಾವು ಈ ಸಂದರ್ಭದಲ್ಲಿ ಅನುಭವಿಸ್ಬೇಕಾಗಿ. ನಮ್ ತಪ್ಪದು, ನಾನು ಯಾರು ತಪ್ಪು ಅಂತ ಹೇಳುದಿಲ್ಲ,
ನಾವೆಲ್ಲ ಕಾರಣಕರ್ತರು. ಸೊ ನಾವು ಏನ್ ತಪ್ಪು ಮಾಡಿರ್ತೇವೆ ಜನರ ತೀರ್ಪು ಮುಂದೆ ನಾವೇನು ಇದರ ಚರ್ಚೆ ಮಾಡಕ್ ಹೋಗುದಿಲ್ಲ. ಮಿತ್ರ ವಿಶ್ವನಾಥ್ ಇದ್ರು, ಅವರು ಆ ಸಂದರ್ಭದಲ್ಲೂ ಕೂಡ ಕಾರ್ಯಕರ್ತರ ಜೊತೆ ಎಸ್ ಎಂ ಕೃಷ್ಣ ಸಾಹೇಬರು ಇಲ್ಲ ನೀನು ಹೋಗಲೇಬೇಕು ಅಂತ ನನ್ನ ಮೇಲೆ ಗಲಾಟೆ ಮಾಡಿ ಕಳಿಸಿದ್ರು. ನೀನು ಹೋಗಲೇಬೇಕು ಅಂತ ನಾನಾಗ ಸಾವುಕಾರ್ ಚೆನ್ನೈನವ್ರ ಮನೇನ ಆಫೀಸ್ ಮಾಡಿ ಇಲ್ಲಿ ಕೂತ್ಕೊಂಡು ಟಿಕಾನ ಹೊಡೆದು ಆಗಪ್ಪ ನಮ್ಮ ನಾಯಕ ಸಿ ಎಲ್ ಪಿ ನಾಯಕರು ಕೂಡ ನಮ್ಮ ಜೊತೆ ಇರಲಿಲ್ಲ. ಅವತ್ತು ಕೂಡ ಹೋರಾಟ ಮಾಡಿ ನಾವು ತನ್ವೀರ್ ಸೇಠ್ ಚುನಾವಣೆಯನ್ನ ಈ ಜಿಲ್ಲೆಯಲ್ಲಿ ಬಹಳ ಅಂತರದಿಂದ ಚುನಾವಣೆಯನ್ನ ನಡೆಸಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳ ಕಾರ್ಯಕರ್ತರು ಗೆದ್ದಿರಬಹುದು. ಈ ಡಿ ಕೆ ಶಿವಕುಮಾರ್ ಏನು ತಪ್ಪು ಮಾಡಿಲ್ಲ, ಅವನಿಗೆ ಈ ಶಿಕ್ಷೆ ಆಗ್ತಾ ಇದೆ ಅಂತ ಹೇಳಿ ರಸ್ತೆಗಿಳಿದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಏನು ಜನ ಹೋರಾಟ ಮಾಡಿದ್ರಿ, ಎಷ್ಟು ಜನ ಹೆಣ್ಮಕ್ಳು ಮನೆಯಲ್ಲಿ ಈಚೆ ಬರಕ್ ಆಗದೆ ಹೋದವರು, ಯುವಕರಿಂದ ಹಿಡಿದು ಹಿರಿಯರಿಂದ ಹಿಡಿದವರು ಕೂಡ ಎಲ್ಲ ಪಾರ್ಟಿಯವರು ಕೂಡ ಇವತ್ತು ಇದು ತಪ್ಪು ಆಗಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಾರ್ಥನೆಯ ಫಲ ಕೇವಲ 50 ದಿನದಲ್ಲಿ ನಾನು ಮತ್ತೆ ವಾಪಸ್ಸು ನಿಮ್ಮ ಸೇವೆಗೆ ನಾನು ಬಂದಿದ್ದೇನೆ.